ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಸುರೇಶ್ ಬಾಬು ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ರಾಮುಲು ಅವರು ಕಂಪ್ಲಿ ಮತ್ತು ಕುರುಗೋಡಿಗೆ ಏನು ಆಡಳಿತಾತ್ಮಕ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು, ಇದು ನಮ್ಮ सोदर मावंत श्रीरामुलु माडिदंतल्लू कंप्ली मत्तु कुरुगोडिनल्लि पत्रिकागोष्ठी माडिदारे. इवत्तु सन्मान्य ಡಿಕೆ ಶಿವಕುಮಾರ್ इद्दंत टाइमल्लि याकंद्रे ई भागदल्लि अनेक वर्षगळिंद कनसु यावुदो नूरु आस्के आस्पत्रे सन्मान्य ಡಿಕೆ ಶಿವಕುಮಾರ್ इद्दंत टाइमल्लि अवत्तु खनिज निधियिंद सोंडूरु ಹೊಸಪೇಟೆ कंप्ली ग्रामांतर ಹೊಸಪೇಟೆ बम्मनहळ्ळि एल्ला तालूकुगळिगे अनुदान हंचिके आयितु. एल्ला तालूकिन शासकरु ಏನು ಮಾಡಿದ್ರು ಅವರವರಿಗೆ ಅಂದ್ರೆ ಕೆಲವೊಬ್ಬರು ರಸ್ತೆ ಡ್ರೈನ್ ಇಲ್ಲದ್ರೆ ಬಿಲ್ಡಿಂಗ್ಸ್ ಎಲ್ಲರೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ದುಡ್ಡು ಖನಿಜ ನಿಧಿಯಿಂದ ಬಂದಂತ ದುಡ್ಡು ಆಲ್ರೆಡಿ ರಸ್ತೆ ಎಲ್ಲಾ ರೀತಿ ಕಾಮಗಾರಿ ಮಾಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದರೆ नम इच्छे अंद्रे ना शासक रस्ते चरंडी अनेक बिल्डिंग ऐत नीरावरी अनेक इवेल्ल सरकार सुमार वर्ष कुरुगोडु मत्ते कंप्ली भागद जनते कुरुगोडिंद ಬಳ್ಳಾರಿಗೆ ಹೋಗಬೇಕು. ಯಾಕಂದ್ರೆ ಈಗಾಗಲೇ ತಮಗೆಲ್ಲ ಗೊತ್ತು ಏನು ಇವತ್ತೇನ ಹಾಸ್ಪಿಟಲ್ ಐತಿ ಅದು ಯಾವ ರೀತಿ ವ್ಯವಸ್ಥೆ ಐತಿ, ಹಾಗಾಗಿ ತಾಲೂಕು ಆಸ್ಪತ್ರೆ ಅಂದ್ರೆ ನೂರು ಹಾಸಿಗೆ ಆಸ್ಪತ್ರೆ ಆದ್ರೆ ಈ ಭಾಗದ ಜನಗಳಿಗೆ ಅನುಕೂಲ ಆಗುತ್ತೆ ಎಂಬ ನಿಟ್ಟಿನಲ್ಲಿ ನಮಗೆ ಬಂದಂತ ಅನುದಾನ ಸ್ಪಷ್ಟವಾಗಿ ನಾನು ಹೇಳಕತ್ತೀನಿ. ಶಾಸಕರಿಗೆ ಬಂದಂತ ಅನುದಾನ ಆ ಅನುದಾನನ ನಾನು ಬೇರೆ ಯೂಸ್ ಮಾಡಲಾರ್ದಂಗ ಸುಮಾರು 20 ಕೋಟಿ ರೂಪಾಯಿಯನ್ನ 100 ಹಾಸಿಗೆ ಆಸ್ಪತ್ರೆ 100 ಬೆಡ್ ಹಾಸ್ಪಿಟಲ್ಗೆ ಮೀಸಲಿಟ್ಟೆ. ನಾನು ಮೀಸಲಿಟ್ಟ ಮೇಲೆ ಅದು ಅಪ್ರೂವಲ್ ಆಯ್ತು ಎಲ್ಲ ಆಯ್ತು. ಆದ್ರೆ ಇಲ್ಲಿ ಬಂದು ನಾವೆಲ್ಲ ಪೂರ ಚೆಕ್ ಮಾಡಿದಾಗ ಯಾವುದೇ ಸರ್ಕಾರಿ ಜಾಗ ಸೂಕ್ತವಾಗಿ ಇದ್ದಿದ್ದಿಲ್ಲ. ಯಾಕಂದ್ರೆ ನಮಗೆ ನೂರು ಹಾಸಿಗೆ ಆಸ್ಪತ್ರೆಗೆ ಸುಮಾರು 6 ಎಕರೆ ಜಾಗ ಬೇಕಾಗಿತ್ತು. 6 ಎಕರೆ ಜಾಗ ಬೇಕಾದಾಗ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿ ಇದಾಯಿತು. ನಾನು ಇಲ್ಲಿ ನಮ್ಮ ಸೋಮ್ಯಾರಿದ್ದಾರೆ, ಇವ್ರ ಹತ್ರ ಇವ್ರ ಮನೆಗೆ ಹೋಗಿ ಇವ್ರ ಗುಡಿಗೆ ಹೋಗಿ ಪ್ರತಿದಿನ ಇವ್ರು ಕಡ್ದು ಕನ್ವಿನ್ಸ್ ಮಾಡಿ ಈ ಭಾಗಕ್ಕೆ ಬಹಳಷ್ಟು ಅನುಕೂಲ ಆಗ್ತಿದೆ, ನೀವು ಹೆಂಗನ ಮಾಡಿ 6 ಎಕರೆ ಕೊಟ್ಟರೆ ತಾವು ಕೂಡ ಒಳ್ಳೇದಾಗ್ತಿತ್ತು ನೂರು ಹಾಸಿಗೆ ಆಸ್ಪತ್ರೆ ಆಯ್ತು ಅಂತಂದ್ರೆ ಇವರು ಸುಮಾರು 6 ಎಕರೆ ಭೂಮಿ ಕೊಟ್ಟ ಮೇಲೆ ಇದಕ್ಕೆ ಪ್ರೋಗ್ರೆಸ್ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೆ ಯಾವುದೇ ರೀತಿ ಆ ದುಡ್ಡು ನಾವು ಮೀಸಲಿಟ್ಟರು ಕೂಡ ಏನು ಯಾವುದೇ ರೀತಿ ಯೂಸ್ ಇದ್ದಿದ್ದಲ್ಲ. ಅನೇಕ ಸಭೆ ಸಮಾರಂಭದಲ್ಲಿ ನಾವು ಅನೇಕ ಬಾರಿ ನಾವೆಲ್ಲ ರೀತಿ ಪ್ರಸ್ತಾಪ ಮಾಡಿದ್ವಿ. ಯಾಕಂದ್ರೆ ನಾವು ಮಿನಿ ವಿಧಾನಸೌಧ ಆಯ್ತು, ಇವಾಗ 100 ಬೆಡ್ ಹಾಸ್ಪಿಟಲ್ ನಾವು ಇವಾಗ ಮತ್ತೆ ಇದು ಮಾಡ್ತಂತಂದ್ರು. ನಿನ್ನೆ ಸುರೇಶ್ ಬಾಬು ಏನು ಪತ್ರಿಕಾಗೋಷ್ಠಿ ಮಾಡಿದಾರಲ್ಲ, ಸುರೇಶ್ ಬಾಬು ಅವರು ಇವಾಗ ಕ್ಯಾಬಿನೆಟ್ಗೆ ಅಂದ್ರೆ 3 ಕೋಟಿಯಿಂದ 5 ಕೋಟಿ ರೂಪಾಯಿ ಅಂದ್ರೆ ನಾವು ಡಿಸಿನೇ मंजूर ಮಾಡಿ ಕಾಮಗಾರಿ ಚಾಲೂ ಮಾಡಬಹುದು. ಆದರೆ 20 ಕೋಟಿ ಆಗಿರೋದ್ರಿಂದ ನಮಗೆ ಕ್ಯಾಬಿನೆಟ್ ಹೋಗಿ ಅಪ್ರೂವಲ್ ಆಗಿ ಬರಬೇಕು. ಕ್ಯಾಬಿನೆಟ್ ಹೋಗಿ ಅಪ್ರೂವಲ್ ಆಗಿ ಬರಬೇಕಂದ್ರೆ ಅದಕ್ಕೆ ಸುಮಾರು ಇಲಾಖೆಗಳು ಅಂದ್ರೆ ನಮಗೆ ಯಾವುದು ವಾಣಿಜ್ಯ ಹಾಗೂ ಕೈಗಾರಿಕೆ ಇಲಾಖೆಯಿಂದ ಅನುಮತಿ ಬೇಕಾಗಬೇಕು. ಅದಾದ್ಮೇಲೆ ಕುಟುಂಬ ಇದು ಯಾವುದು ಆರೋಗ್ಯ ಇಲಾಖೆ, ಕೈಗಾರಿಕೆ ಇಲಾಖೆ, ಅದಾದ್ಮೇಲೆ ವಾಣಿಜ್ಯ, ಆಮೇಲೆ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅನುಮತಿ ಸಿಗಬೇಕು, ಆರ್ಥಿಕ ಅನುಮತಿ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 2 ವರ್ಷ ಪ್ರಯತ್ನ ಹೆಂಗಂದ್ರೆ ಪ್ರತಿದಿನ ಬೆಳಿಗ್ಗೆ ಈ ಭಾಗದ ಜನಗಳಿಗೆ ಕಂಪ್ಲಿ ಮತ್ತು ಕುರುಗೋಡು ಭಾಗದ ಜನಗಳಿಗೆ ಒಳ್ಳೇದಾಗಬೇಕಂದ್ರೆ ಪ್ರತಿ ಒಂದು ವಾರ 10 ದಿನ, 1 ದಿನ, 7 ದಿನ. ಯಾಕಂದ್ರೆ ಅಲ್ಲಿ ಫೈಲ್ ಮೂವ್ಮೆಂಟ್ ಮಾಡಬೇಕಂದ್ರೆ ಇವತ್ತು ನಮ್ಮ ಜೊತೆಗೆ ಅಗ್ರಿಬೊಮ್ಮನಹಳ್ಳಿ ಕೂಡ ಅಪ್ರೂವಲ್ ಆಗಿದೆ 100 ಬೆಡ್ ಹಾಸ್ಪಿಟಲ್, ಇನ್ನು ಅದು ಟೆಂಡರ್ ಆಗ್ಬೇಕಂದ್ರೆ ಇನ್ನೂ 1 ವರ್ಷ ಬೇಕು. ಇದನ್ನ ನಾವು ಇಷ್ಟು ಬೇಗ ಪ್ರತಿದಿನ 100 ಬೆಡ್ ಹಾಸ್ಪಿಟಲ್ ಸಂಬಂಧಪಟ್ಟಂಗೆ ಇದೆಲ್ಲ ದಾಖಲಾತಿ ಸುರೇಶ್ ಬಾಬು ಒಂದು ಡಾಕ್ಯುಮೆಂಟ್ ಯಾಕಂದ್ರೆ ನಿನ್ನೆ ಮಾಡಲ್ಲ ನಾವು ಇವತ್ತು ಮಾಡಕತ್ತೀವಿ. ಪ್ರತಿ ಹಂತದಲ್ಲಿ ಇದು 1, 2 ಅಲ್ಲ, ಇವೆಲ್ಲ ಪರ್ಮಿಷನ್ ಲೆಟರ್ಸ್ ನೀವು ತಾವು ನೋಡಬಹುದು. ಇದರ ಹಿಂದೆ ಪರಿಶ್ರಮ ಎಷ್ಟಿರ್ತೈತೆ ತಾವು ಕಾಣಬಹುದು. ಇವತ್ತೇನು ಪೂರಾ ನಾವು ಮಾಡಿಬಿಟ್ಟಿವಿ ಅಂತ ಸುರೇಶ್ ಬಾಬು ಒಂದು ಮಾತು ಕೇಳಕ್ ಇಷ್ಟಪಡ್ತಾನು. ನಿನಗೆ 10 ವರ್ಷ ಈ ಭಾಗದ ಜನಗಳು ನಿಮ್ಮ ಶಾಸಕನಾಗಿ ಮಾಡಿದ್ರಿ ಈ ಭಾಗದ ಜನಗಳಿಗೆ ನೀರು ಒಂದು ದಿನ ಕೂಡ ಅಟ್ಲೀಸ್ಟ್ ಒಂದು ದಿನ ಇಲ್ಲಿ 10 ವರ್ಷ ಶಾಸಕನಾಗಿ ಏನು ಮಾಡಿದ್ರಲ್ಲ ಒಂದು ದಿನ ಕೂಡ ಇಲ್ಲಿ ಮಲಗಿದಾನ ಸುರೇಶ್ ಬಾಬು ಕಂಪ್ಲಿ ಆತು ಕುರುಗೋಡು ಆತು ಒಂದು ದಿನ ಮಲಗಿದಾನ ಅಟ್ಲೀಸ್ಟ್ ನಾವು ಮನೆ ಮಾಡಬೇಕಾದ್ರೆ ಬಂದು ಮನೆ ಮಾಡೋದು ನಾವು ಕೆನಾಲ್ ಮೇಲೆ ನೀರು ಬಿಡಿಸಕ್ಕೆ ಹೋದ್ಮೇಲೆ ನೀರು ಬಿಡಿಸಕ್ಕೆ ಬರೋದು ಅನೇಕ ಇವನ ಸಣ್ಣ ಪುಟ್ಟ ಮದುವೆಗಳು ಯಾರು ಒಂದು ಮದುವೆಗೆ 10 ವರ್ಷದಿಂದ ಒಂದು ಸಣ್ಣ ಮಾಮೂಲಿ ಯಾವ್ದಾದ್ರು ಬಡವರ ಮದುವೆಗೆ ಹೋದಂತೆ ಉದಾಹರಣೆ ಇಲ್ಲ ಇವತ್ತು ನಾವೆಲ್ಲ ಮದುವೆಗೆ ಅಟೆಂಡ್ ಆಗ್ತಂತ ಮದುವೆಗೆ ಅಟೆಂಡ್ ಆಗೋದು ಏ ಕಾಪಿ ಮಾಡೋದು ಬಿಡಬೇಕು ಸಂಪೂರ್ಣವಾಗಿ 10 ವರ್ಷ ನಿಮಗೆ ಜನಗಳು ಅಧಿಕಾರ ಕೊಟ್ಟಿದ್ರು ನೀನು ಏನು ಮಾಡಿದ್ಯಾ ಏನನ್ನ ಮಾಡಿದ್ಯಾ ನೀನು ನೀನು ಮಾಡಿದ್ರೆ ಬಹಿರಂಗಪಡಿಸು ಇವತ್ತು ಜನಗಳಿಗೆ ಸುಳ್ಳು ಆಶ್ವಾಸನೆ ಸುಳ್ಳು ಭರವಸೆ ಇವು ಕೊಟ್ಟು ನೀನ್ ಜನಗಳ ದಿಕ್ ತಪ್ಪಿಸುವಂತ ಕೆಲಸ ನೀವು ಮಾಡಬಾರ್ದು ಇದು ಒಂದು ಎರಡು ಪೇಪರ್ ಅಲ್ಲ ತಾವೆಲ್ಲ ನೋಡಬಹುದು ಇದೆಲ್ಲ 100 ಹಾಸಿಗೆ ಆಸ್ಪತ್ರೆಗೆ ಬೇಕಾದಂತ ಸಂಪೂರ್ಣ ದಾಖಲಾತಿಗಳು ಸುಧಾಕರ್ ಅವರು ಅಭಿನಂದನೆ ತಿಳಿಸಿದ್ರು ಸುಧಾಕರ್ ಅವರು ಇದಕ್ಕೆ ಬರದೇ ಇಲ್ಲ ಹಾಲಪ್ಪ ಆಚಾರ್ಯ ಅವರು ಸೈನ್ ಮಾಡಬೇಕು ಯಾವುದು ನಮ್ಮ ಮೈನಿಂಗ್ ಫಂಡ್ಗೆ ಆದ್ರೆ ಸುಧಾಕರ್ ಅಂದ್ರೆ ಇದ್ರ ವಿಷಯನೇ ಗೊತ್ತಿಲ್ಲ ಸುರೇಶ್ ಬಾಬುಗೆ ಅದು ಯಾವಾಗ ಡಿಸ್ಪ್ಲೇ ಆಯ್ತು ಕಂಪ್ಲಿ ಮತ್ತೆ ಕುರುಗೋಡು 100 ಹಾಸಿಗೆ ಆಸ್ಪತ್ರೆ ಕ್ಯಾಂಪ್ ಅಪ್ರೂವಲ್ ಆಗ್ತಿತ್ತು ಎಂಬುದು ಒಂದಿನ ಬಿಫೋರ್ ಗೊತ್ತಾಗ್ತಿತ್ತು ಯಾಕಂದ್ರೆ ಆ ಕ್ಯಾಬಿನೆಟ್ ಬರಲಿಕ್ಕೆ ಮುಂಚೆಗೆ ಸಂಬಂಧಪಟ್ಟ ಎಲ್ಲ ಸಚಿವರಿಗೆ ಒಂದೊಂದು ಕಾಪಿ ಹಂಚಿಕೆ ಮಾಡೋದು ಅದ್ರ ಪೂರ ಇರ್ತಾವ ಅದ್ ನೋಡಿ ನೋಡ್ಕೊಂಡ್ ಒಂದು ಬೆಳಗ್ಗೆ 10 ಗಂಟೆವರೆಗೆ ಸ್ನಾನ ಮಾಡಿದ್ನೋ ಎಲ್ಲ ಗೊತ್ತಿಲ್ಲ ಓಡ್ತಾವ್ ಕಂಪ್ನಿಗೆ ಏನ್ ಸ್ವಾಮಿ 10 ವರ್ಷ ನಿಮ್ಗೆ ಕೊಟ್ಟಿದ್ರು ಅಧಿಕಾರ ಹೋಗಿ ಕಂಪ್ನಿ ಮಾಡಿ ಅಲ್ಲೆಲ್ಲ ಸಹ ಟಿಫನ್ ಕೂಡ ಮಾಡ್ತಾ ಇಲ್ಲತಿ ಓಡಿ ಬರ್ತಾನ ಅಂದ್ರೆ ಯಾರೋ ಮಾಡಿದ್ ನೀತಿ ಹೇಳ್ಕೊಂಬಕ್ ಇಷ್ಟು ಅವಸರ ಆಯ್ತು ನಿನಗೆ ನಿಮ್ಗೆ 10 ವರ್ಷ ಅಧಿಕಾರ ಕೊಟ್ಟಿದ್ರಲ್ಲ ಅವತ್ತು ಈ ಜವಾಬ್ದಾರಿ ಇದ್ದಿದ್ದಲ್ಲ ನಿಮ್ಗೆ ಮನೆ ಮಾಡ್ಬೇಕಂಬುದು ಈ ಕೆಲಸಗಳು ಮಾಡ್ಬೇಕಂಬುದೇನು ಜವಾಬ್ದಾರಿ ಇದ್ದಿದ್ದಿಲ್ಲ ಇವತ್ತೇನೋ ಈ ಸೊಕ್ಕು ಅಹಂಕಾರ ಇವತ್ತೇನು ಅಳಿಯಲ್ಲ ಮುಂದಿನ ದಿನಗಳೊಳಗೆ ತಕ್ಕ ಪಾಠ ಕಲಿಸ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತೀವಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ಕಿಂಚಿತ್ ಕೂಡ ಅನ್ಯಾಯ ಮಾಡ್ಲಿಕ್ಕೆ ನಾವು ಇಷ್ಟ ಪಡೋದಿಲ್ಲ ಮಾತೆತ್ತಿದ್ರೆ ಆಸ್ತಿ ಆಸ್ತಿ ತಾನಂತಾನ ಕುರುಗೋಡು ಭಾಗದಲ್ಲಿ 1 ಎಕರೆ ಆಸ್ತಿ ಇದ್ರೆ ರಾಜಕೀಯದಿಂದ ಹಿಂಸರಿತೀವಿ ನಿನ್ನಂಗೆ ಇನ್ನೊಬ್ರು ಆಸ್ತಿ ಹಾಕೊಂಡು ಇವತ್ತು ಅನೇಕ ಜನಗಳು ಮಾತಾಡ್ತಾರೆ ನಿನ್ನ ಚೂರಿಗೆ ಒಂದೊಂದು ಕಾಪಿ ಹಂಚಿಕೆ ಮಾಡೋದು ಅದ್ರ ಪೂರ ಇರ್ತಾವ ಅದ್ ನೋಡಿ ನೋಡ್ಕೊಂಡ್ ಒಂದು ಬೆಳಗ್ಗೆ 10 ಗಂಟೆವರೆಗೆ ಸ್ನಾನ ಮಾಡಿದ್ನೋ ಎಲ್ಲ ಗೊತ್ತಿಲ್ಲ ಓಡ್ತಾವ್ ಕಂಪ್ನಿಗೆ ಏನ್ ಸ್ವಾಮಿ 10 ವರ್ಷ ನಿಮ್ಗೆ ಕೊಟ್ಟಿದ್ರು ಅಧಿಕಾರ ಹೋಗಿ ಕಂಪ್ನಿ ಮಾಡಿ ಅಲ್ಲೆಲ್ಲ ಸಹ ಟಿಫನ್ ಕೂಡ ಮಾಡ್ತಾ ಇಲ್ಲತಿ ಓಡಿ ಬರ್ತಾನ ಅಂದ್ರೆ ಯಾರೋ ಮಾಡಿದ್ ನೀತಿ ಹೇಳ್ಕೊಂಬಕ್ ಇಷ್ಟು ಅವಸರ ಆಯ್ತು ನಿನಗೆ ನಿಮ್ಗೆ 10 ವರ್ಷ ಅಧಿಕಾರ ಕೊಟ್ಟಿದ್ರಲ್ಲ ಅವತ್ತು ಈ ಜವಾಬ್ದಾರಿ ಇದ್ದಿದ್ದಲ್ಲ ನಿಮ್ಗೆ ಮನೆ ಮಾಡ್ಬೇಕಂಬುದು ಈ ಕೆಲಸಗಳು ಮಾಡ್ಬೇಕಂಬುದೇನು ಜವಾಬ್ದಾರಿ ಇದ್ದಿದ್ದಿಲ್ಲ ಇವತ್ತೇನೋ ಈ ಸೊಕ್ಕು ಅಹಂಕಾರ ಇವತ್ತೇನು ಅಳಿಯಲ್ಲ ಮುಂದಿನ ದಿನಗಳೊಳಗೆ ತಕ್ಕ ಪಾಠ ಕಲಿಸ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಕತ್ತೀವಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ಕಿಂಚಿತ್ ಕೂಡ ಅನ್ಯಾಯ ಮಾಡ್ಲಿಕ್ಕೆ ನಾವು ಇಷ್ಟ ಪಡೋದಿಲ್ಲ ಮಾತೆತ್ತಿದ್ರೆ ಆಸ್ತಿ ಆಸ್ತಿ ತಾನಂತಾನ ಕುರುಗೋಡು ಭಾಗದಲ್ಲಿ 1 ಎಕರೆ ಆಸ್ತಿ ಇದ್ರೆ ರಾಜಕೀಯದಿಂದ ಹಿಂಸರಿತೀವಿ ನಿನ್ನಂಗೆ ಇನ್ನೊಬ್ರು ಆಸ್ತಿ ಹಾಕೊಂಡು ಇವತ್ತು ಅನೇಕ ಜನಗಳು ಮಾತಾಡ್ತಾರೆ ನಿನ್ನ ಹೆಸರು ಮೇಲೆ ಮಾಡಿದಂತ ಆಸ್ತಿ ಸುಮಾರು 500 ಕೋಟಿ ರೂಪಾಯಿ ಆಸ್ತಿ ಇನ್ನ ತಿರುಗಿಸ್ಕೊಟ್ಟಿಲ್ಲ ಅಂತ ನಾನು ಹೇಳೋದಲ್ಲ ಜನಗಳು ಹೇಳ್ತಾರೆ ಇವತ್ತೇನ್ ನಿನ್ನ ಈ ಮಟ್ಟಕ್ಕೆ ಬೆಳೆಸ್ತಾರಂತ ಆಸ್ತಿ ನಿನ್ನ ಹೆಸರು ಮೇಲಿದೆ ಆ ಆಸ್ತಿ ಫಸ್ಟ್ ಅವ್ರು ವಾಪಸ್ ಕೊಡು ಅಂತ ನಾನು ಹೇಳ್ತಾ ಇಲ್ಲ ಜನಗಳು ಹೇಳಕತ್ತಾರ 500 ಕೋಟಿ ಲೂಟಿ ಮಾಡಿದಾನೆ ಅದನ್ನ ಇವತ್ತು ಯಾರು ಮಾಡಿಕೊಟ್ಟಿದ್ರಲ್ಲ ನಿನಗೆ ಅವ್ರಿಗೆ ವಾಪಸ್ ಕೊಡಂತ ಇಲ್ಲಿ ಜನಗಳು ಹೇಳಕತ್ತಾರ ಇದು ನಂದಲ್ಲ 500 ಕೋಟಿ ಇವತ್ತೇನು ಲೂಟಿ ಹೊಡೆದಿಯಲ್ಲ ಆ ಲೂಟಿ ಹೊಡೆದ ದುಡ್ಡು ಅವ್ರು ಏನ್ ಮಾಡಿ ನೀನ್ ಕೊಟ್ಟಿದ್ರಲ್ಲ ಆ ದುಡ್ಡು ನೀನು ವಾಪಸ್ ಕೊಡು ಸ್ವಾಮಿ ಅಂತಂದು ಅನೇಕ ಅವ್ರ ಕಾರ್ಯಕರ್ತರೆ ನನಗೆ ಬಂದು ಹೇಳ್ತಾರ ಆ ವಿಚಾರವಾಗಿ ಅದ್ರ ನನಗೆ ಯಾವುದಿಲ್ಲ ಇನ್ನೊಬ್ರು ಆಸ್ತಿ ನೀನ್ ಹೊಡೆದ್ರು ಹಂಗಾಗಿ ನಮ್ಗೆ ತೇಜವಧೆ ಮಾಡಂತ ನೈತಿಕತೆ ನಿನ್ಗಿಲ್ಲ ಅದಾದ್ಮೇಲೆ ಈಗಾಗಲೇ ಅನೇಕ ರಾಜ ನ್ಯೂಸ್ ಇದರಲ್ಲೆಲ್ಲ ಇವತ್ತು ಅವ್ರ ಮಾವ 27 ಎಕರೆ ಬೇನಾಮಿ ಆಸ್ತಿ ಹೊಡೆದನಂತಂದು ಎಲ್ಲಾ ಟಿವಿಯಲ್ಲಿ ಪ್ರಚಾರ ಆಗ್ತಿದೆ ಅದನ್ನ ನೀನ್ 20 ಯಾಕಂದ್ರೆ ಒಂದ್ ಮಾಧ್ಯಮ ಅಂದ್ರೆ ನಾಲ್ಕನೇ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಆಮೇಲೆ ಪತ್ರಿಕಾರಂಗ ಹಿಂಗಾಗಿ ಅವ್ರು ಯಾವ್ದೇ ಸುಳ್ಳು ಹೇಳಲ್ಲ ಇವತ್ತು ರಾಜ್ ನ್ಯೂಸ್ ನಲ್ಲಿ ಬಂದಿತ್ತಂದ್ರೆ ನಿಮ್ದೇನಾದ್ರು ನಿಮ್ಮ ಮಾವನ್ ಹುಡುಕಿದ್ರೆ ಮಾತ್ರ ಇವತ್ತು 27 ಎಕರೆ ಏನ್ ಹುಡುಕಲ್ಲ ಅದ್ರದ್ದು ತೋರಿಸಿದ್ದಾರೆ। ಹಾಗಾಗಿ ನೀವು ಇವತ್ತೇನು ಕಂಪ್ಲಿ ಶುಗರ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಂಗ 176 ಎಕರೆ ಭೂಮಿ ಕಾರ್ಕೋಟಿ ಇವತ್ತು 8 ಏನು ಕಂಪನಿಯಿಂದ ಇವು ಪ್ಲಾಂಟ್ಗಳು 8 ಫ್ಯಾಕ್ಟರಿ ನಡೆಸಕತ್ತೇನ ಬೇನಾಮಿ ಆಗಿ. ಅದಕ್ಕೆ ಉಸ್ತುವಾರಿ ಕೂಡ ಹೇಳ್ತಾರೆ ಯಾರು ಕೈಲಾಶ್ ಅಂತಂದು ಒಬ್ಬ ವ್ಯಕ್ತಿ ನಿಕ್ಕಂದು 8 ಫ್ಯಾಕ್ಟರಿ ರನ್ ಮಾಡಕತ್ತೇನ. ಇದು ಜಗತ್ ಜಾಹಿರ ಒಂದ್ ದಿನದ ಆದಾಯ 50 ಲಕ್ಷ, 40 ಲಕ್ಷ 50 ಲಕ್ಷ ಒಂದ್ ತಿಂಗಳ ಆದಾಯ. ಇದು ನೀವು ಸಾಮಾನ್ಯನಾ? ಐಷಾರಾಮಿ ಜೀವನ ಮಾಡಿ ಐಷಾರಾಮಿಯಾಗಿ ಅಡ್ಡಾಡಿ ಸುಮಾರು 8 ಫ್ಯಾಕ್ಟರಿಗಳು ನಡೆದು ನಿನಗೆ ಮಾಡಿದಂತ ಆಸ್ತಿನ ಅವ್ರಿಗೆ ವಾಪಸ್ ಕೊಡ್ಲಾರ್ದಂಗ ಅದನ್ನ ಕಬಳಿಸಿ ಅಂದು ಅವ್ರ ಜೊತೆಗೆ ದೂರ ಆಗಿ ಇವತ್ತೇನು ನೀನು ಇದು ನಾನು ಹೇಳಿದ್ದಲ್ಲ ಜನಗಳು ಹೇಳ್ತಿರೋದು. ಅದಾದ್ಮೇಲೆ ಕಂಪ್ನಿ ಶುಗರ್ ಫ್ಯಾಕ್ಟರಿ 176 ಎಕರೆ ಭೂಮಿ ಇವನ್ನೆಲ್ಲ ಮಾಡಿ ಇವತ್ತೇನು ನಾಟಕೀಯ ರಾಜಕೀಯ ಸಂಪೂರ್ಣವಾಗಿ ಸುರೇಶ್ ಬಾಬುನ ಜನಗಳು ಸೂಕ್ಷ್ಮವಾಗಿ ನೋಡ್ತಿದ್ದಾರೆ. ನಾನು ತಪ್ಪು ಮಾಡಿದ್ರೆ 100% ನಾನು ನನ್ನ ಜನತೆಗೆ ತಲೆ ಮಾಡ್ತೀನಿ. ಆದ್ರೆ ನಿನ್ನಂತ ಚೀಪ್ ರಾಜಕಾರಣಿಗೆ ಇದೆಲ್ಲ ಏನ್ ತಾಕತ್ತಿಲ್ಲ ಅಂತಾನೆ ಐತಿ. ಸುರೇಶ್ ಬಾಬು ಬಹಿರಂಗವಾಗಿ ಹೇಳ್ತೀನಿ, ತಾಕತ್ ಬಗ್ಗೆ ಮಾತಾಡಕ್ ನೀನಲ್ಲ. ತಾಕತ್ ಎಂಬ ಏನ್ ಶಬ್ದ ಬಳಕೆ ಐತಲ್ಲ ಅದು ನನ್ನ ಜನ ನನ್ನ ನಂಬಿ ಓಟ್ಲ ಹಾಕಿದಂತ ಜನಗಳಿಗೆ ಏನ್ ಅಮೌದು ಕೊಡ್ತೈತಿ ನಾವೇನ್ ಮಾಡಿದೀವಿ ಅಂತ. ಹೀಗಾಗಿ ಇವಾಗ ಇನ್ನ ಕೆಲವೊಂದು ರಸ್ತೆಗಳು ಬಹಳ ಇಂಪಾರ್ಟೆಂಟ್ ಏನು ಕೆಲಸಗಳಿದಾವೆ. ಕುರುಗೋಡು ಗೆಡಿಕಾಡ್ ರಸ್ತೆ ಇವಾಗ ದುಡ್ಡು ಕೊಟ್ಟಿದ್ದೀನಿ ಸುರೇಶ್ ಬಾಬು, ಇದು ಮತ್ತೆ ಟೆಂಡರ್ ಕರೆದ ಬಂದು ಪ್ರೆಸ್ ಮೀಟ್ ಮಾಡಿಗಿಡಿಯಪ್ಪ ಅಡ್ವಾನ್ಸ್ ಆಗಿ ಹೇಳಕತ್ತೀನಿ. ಕುರುಗೋಡು ಗೆಡಿಕಾಡು ಬರ್ಕರಿ, ಕುರುಗೋಡು ಗೆಡಿಕಾಡು 3 ಕೋಟಿ ರೂಪಾಯಿ ದುಡ್ಡು ಇವಾಗ ಟೆಂಡರ್ ಕರೀತಾರ. ಬೈಲೂರು ಟು ಕುರುಗೋಡು 4 ಕೋಟಿ 99 ಲಕ್ಷ ಇದು ಕೂಡ ದುಡ್ಡು ಕೊಟ್ಟಿಲ್ಲಪ್ಪ ಸುರೇಶ್ ಬಾಬು. ನೀನ್ ಮತ್ತೆ ಟೆಂಡರ್ ಕರೆದಾಗ ನಮ್ಮ ಸೋದರ ಮಾವ ಆದಂತ ಶ್ರೀರಾಮುಲು ಬಂದು ನನಗೆ ದುಡ್ಡು ಕೊಟ್ಬಿಟ್ಟು ಹೇಳಿ ಅದಕ್ಕಲ್ಲೇ ಇನ್ ಮೇಲೆ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟು ನಾನು ಎಲ್ಲವೂ ಅಡ್ವಾನ್ಸ್. ಯಾವ್ದು ಬೈಲೂರು ಟು ಕುರುಗೋಡು 25 ವರ್ಷ 30 ವರ್ಷ ಆಗಿದೆ. 4 ಕೋಟಿ 99 ಲಕ್ಷ ನಾನು ಇವಾಗ ದುಡ್ಡು ಮೀಸಲಿಟ್ಟೀನಿ. ಕುರುಗೋಡು ಟು ಗೆಡಿಕಾಡು 3 ಕೋಟಿ ರೂಪಾಯಿ ದುಡ್ಡು ಮೀಸಲಿಟ್ಟಿದ್ದೀನಿ. ಶ್ರೀದುರ್ಗ ಟು ಸಿರುಗುಪ್ಪ ಮುಖ್ಯ ರಸ್ತೆ 2 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀನಿ. ಆಮೇಲೆ ಎಮ್ಮಿನೂರ್ ಬ್ರಿಡ್ಜ್ ಟು ಹಳೆಯದಲ್ಲಿ ನೋಡಿ 5.5 ಕೋಟಿ ಈಗಾಗಲೇ ಟೆಂಡರ್ ಆಗಿದೆ. ಸುರೇಶ್ ಬಾಬು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.